ಮ್ಯಾಜಿಕ್ ನಂಬರ್ ಅಂದ್ರೆ ಏನು ಪ್ರಶ್ನೆ ಈ ಮ್ಯಾಜಿಕ್ ನಂಬರ್ ಅಂದ್ರೆ ಏನು ಅಕ್ಷರಗಳಿಗೆ ಒಂದೊಂದು ಸಂಖ್ಯೆ ಇದೆ ಆ ಸಂಖ್ಯೆಗಳನ್ನು ಕೂಡಿಸಿ ಕೂಡಿಸಿದಾಗ ಬರುವಂತಹ ಏನು ನಂಬರ್ ಇರ್ತದೆಯೋ ಅದೇ ಮ್ಯಾಜಿಕ್ ನಂಬರ್ ಆಗಿರತಕ್ಕಂತಹದ್ದು ಯಾವ ರಾಶಿಯವರಿಗೆ ಯಾವ ನಂಬರ್ ಇದು ಸ್ವಲ್ಪ ಗೊಂದಲ ಉಂಟು ಮಾಡುವಂತಹ ಸಾಧ್ಯತೆ ಇದೆ ಕಾರಣ ಯಾಕೆಂದ್ರೆ ನಿಮ್ಮ ಮ್ಯಾಜಿಕ್ ನಂಬರಿಗೂ ಈ ರಾಶಿ ನಂಬರಿಗೂ ವ್ಯತ್ಯಾಸಗಳು ಇರ್ತದೆ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ इब दी गीज श्री गुरुभ्यो नम हरि ओम आत्मीय वीक्षक नमस्कार हरे राम भूयटु बुद्धिफटु दया हुरा फल ज्ञप्त शब्द न्याय समन्व शास्त्रे शास्त्रु दृष्टेश होरा तंत्र महानव प्रतरणे भग्नोद स्वल्प रचित्र बहुल शास्त्र प्लव प्रारभे वीक्षक ಮ್ಯಾಜಿಕ್ ನಂಬರ್ ಅಂದ್ರೆ ಏನು ಪ್ರಶ್ನೆ ಈ ಮ್ಯಾಜಿಕ್ ನಂಬರ್ ಅಂದ್ರೆ ಏನು ನೋಡಿ ನಿಮಗೆ ನಾಮಕರಣವನ್ನು ಮಾಡ್ತಾರೆ ಹೆಸರಿಡ್ತಾರೆ ಅಲ್ವೇ ಆ ಹೆಸರಿಗೆ ಅಕ್ಷರಗಳ ಸಂಖ್ಯೆಯನ್ನು ನಾವು ಕೂಡಿಸಿದಾಗ ಅಕ್ಷರಗಳಿಗೆ ಒಂದೊಂದು ಸಂಖ್ಯೆ ಇದೆ ಆ ಸಂಖ್ಯೆಗಳನ್ನು ಕೂಡಿಸಿ ಕೂಡಿಸಿದಾಗ ಬರುವಂತಹ ಏನು ನಂಬರ್ ಇರ್ತದೆಯೋ ಅದೇ ಮ್ಯಾಜಿಕ್ ನಂಬರ್ ಆಗಿರತಕ್ಕಂತಹದ್ದು ನಿಮ್ಮ ಜೀವನದ ಜನ್ಮ ಸಂಖ್ಯೆ ಆಗಿರ್ತಕ್ಕಂತಹದ್ದು ಈ ಜನ್ಮ ಸಂಖ್ಯೆಯನ್ನ ನಾವು ಒಳ್ಳೊಳ್ಳೆಯ ಕೆಲಸ ಕಾರ್ಯಗಳಿಗೆ ಬಳಸಿಕೊಡ್ತೇವೆ ವಾಹನವನ್ನು ಖರೀದಿ ಮಾಡುವಾಗ ಮನೆಗೆ ನಂಬರ್ ಬಂದಾಗ ಅಥವಾ ಆ ನಂಬರನ್ನೇ ಪ್ರಧಾನವಾಗಿಟ್ಟುಕೊಂಡು ನಾವು ಕೆಲಸ ಕಾರ್ಯಗಳನ್ನು ಮಾಡುವಾಗ ಅದರಿಂದ ನಮಗೆ ಸಾಕಷ್ಟು ಅನುಕೂಲತೆಗಳು ಉಂಟಾಗುವಂತಹ ಸಾಧ್ಯತೆ ಇದೆ ಹಾಗಂತ ಯಾವ ರಾಶಿಯವರಿಗೆ ಯಾವ ನಂಬರ್ ಇದು ಸ್ವಲ್ಪ ಗೊಂದಲ ಉಂಟು ಮಾಡುವಂತಹ ಸಾಧ್ಯತೆ ಇದೆ ಕಾರಣ ಯಾಕೆಂದ್ರೆ ನಿಮ್ಮ ಮ್ಯಾಜಿಕ್ ನಂಬರಿಗೂ ಈ ರಾಶಿ ನಂಬರಿಗೂ ವ್ಯತ್ಯಾಸಗಳು ಕಾರಣ ಅವರವರ ಹೆಸರಿಗೆ ತಕ್ಕ ಹಾಗೆ ನಂಬರ್ ಬಂದಿರ್ತದೆ ಮ್ಯಾಜಿಕ್ ನಂಬರ್ ಮೇಷರಾಶಿಯವರಿಗೆ ಒಂಬತ್ತು ಕುಜನ ಸಂಖ್ಯೆ ಜೀವ ಸಂಖ್ಯೆ ಇದು ಮೇಷರಾಶಿಯವರಿಗೆ ವೃಷಭ ರಾಶಿಯವರಿಗೆ ಆರು ಅಧಿಪತಿ ಶುಕ್ರ ಆದ್ದರಿಂದ ನಿಮ್ಮ ಸಂಖ್ಯೆಯ ಅಧಿಪತಿ ಶುಕ್ರನಾಗಿರ್ತಾನೆ ನಿಮ್ಮದು ಲಕ್ಷ್ಮೀ ಸಂಖ್ಯೆ ಆಗಿರ್ತದೆ ಶುಕ್ರನಿಗೆ ಲಕ್ಷ್ಮೀ ದೇವಿ ಆದ್ದರಿಂದ ಲಕ್ಷ್ಮೀ ಸಂಖ್ಯೆ ಮಿಥುನ ರಾಶಿಯವರಿಗೆ ಐದು ಪಂಚಮ ಕಾರ್ಯಸಿದ್ಧಿಶ್ಚ ಕಾರ್ಯಸಿದ್ಧಿಯ ಸಂಖ್ಯೆ ಬುದ್ಧಿ ವೃದ್ಧಿಯ ಸಂಖ್ಯೆ ಆಗಿರ್ತಕ್ಕಂತಹದ್ದು ಐದು ಮಿಥುನ ರಾಶಿಯವರಿಗೆ ಇದು ಅಂದ್ರೆ ಕಾರ್ಯಸಿದ್ಧಿಯ ಸಂಖ್ಯೆ ಆಗಿರತಕ್ಕಂತಹದ್ದು ಇನ್ನು ಕರ್ಕಾಟಕ ರಾಶಿಯವರಿಗೆ ಎರಡು ಚಂದ್ರ ಅಧಿಪತಿ ನಿಮಗೆ ಚಂದ್ರನಿಗೆ ಎರಡು ಹೇಳಿದ್ದಾರೆ ಆದ್ದರಿಂದ ಎರಡು ನಿಮ್ಮ ಸಂಖ್ಯೆ ಆಗಿರತಕ್ಕಂತಹದ್ದು ಈ ಎರಡು ತುಂಬಾ ವಿಶೇಷವಾಗಿರತಕ್ಕಂತಹ ಸಂಖ್ಯೆ ಹಗಲು ಮತ್ತು ರಾತ್ರಿಯ ಸೂಚನೆಯನ್ನು ಕೊಡ್ತದೆ ಇನ್ನು ಸಿಂಹ ರಾಶಿ ಸಿಂಹ ರಾಶಿಯವರಿಗೆ ಒಂದನ್ನೇ ಹೇಳಿದ್ದಾರೆ ಲೋಕಕ್ಕೆಲ್ಲ ಒಬ್ಬನೇ ಸೂರ್ಯ ಆದ್ದರಿಂದ ಒಂದೇ ಸಂಖ್ಯೆ ಆಗಿರತಕ್ಕಂತಹದ್ದು ಒಂದು ಅತ್ಯಂತ ವಿಶೇಷವಾದಂತಹ ಸಂಖ್ಯೆ ಅರ್ಥಾತ್ ಅಂಕೆಗಳಲ್ಲಿ ಮೊದಲನೇ ಅಂಕೆ ಆಗಿರತಕ್ಕಂತಹದ್ದು ಆ ಅದಕ್ಕೆ ಪ್ರಾಶಸ್ತ್ಯ ಜಾಸ್ತಿ ಇರತಕ್ಕಂತಹದ್ದು ಸಿಂಹರಾಶಿ ಇನ್ನು ಕನ್ಯಾ ರಾಶಿಯವರಿಗೆ ಮತ್ತೆ ಮರುಕಳಿಸ್ತದೆ ಮಿಥುನ ರಾಶಿಯವರಿಗೆ ಇದ್ದಂತಹ ಐದೇ ನಿಮ್ಮ ಸಂಖ್ಯೆ ಆಗಿರತಕ್ಕಂತಹದ್ದು ಬುಧನ ಸಂಖ್ಯೆ ಆಗಿರತಕ್ಕಂತಹದ್ದು ಬುದ್ಧಿಜೀವಿಗಳ ಸಂಖ್ಯೆ ಆಗಿರತಕ್ಕಂತಹದ್ದು ವಿದ್ಯಾರ್ಥಿಗಳ ಸಂಖ್ಯೆ ಆಗಿರತಕ್ಕಂತಹದ್ದು ವಿದ್ಯಾಬೋಧಕರ ಸಂಖ್ಯೆ ಆಗಿರತಕ್ಕಂತಹದ್ದು ಬರಹಗಾರರ ಸಂಖ್ಯೆಯು ಹೌದಾಗಿರ್ತಕ್ಕಂತಹದ್ದು ಐದು ಇನ್ನು ತುಲಾ ರಾಶಿಯವರಿಗೆ ಶುಕ್ರಾಧಿಪತಿ ಮತ್ತೆ ಮರುಕಳಿಸ್ತದೆ ಅರ್ಥಾತ್ ಶುಕ್ರನಿಗೆ ಆರು ಲಕ್ಷ್ಮೀ ಸಂಖ್ಯೆ ಆಗಿರ್ತಕ್ಕಂಥದ್ದು ಸಂಪತ್ತಿನ ಸಂಖ್ಯೆ ಹಣಕಾಸಿನ ಸಂಖ್ಯೆ ಆಗಿರ್ತಕ್ಕಂಥದ್ದು ಹಣವನ್ನು ವೃದ್ಧಿ ಮಾಡುವ ಸಂಖ್ಯೆ ಆಗಿರತಕ್ಕಂತಹದ್ದು ವಿಶೇಷವಾಗಿ ಅಭಿವೃದ್ಧಿ ಸಂಖ್ಯೆ ಆಗಿರ್ತಕ್ಕಂತಹದ್ದು ಆರು ಶತ್ರುಗಳನ್ನು ದಮನ ಮಾಡುವಂತಹ ಸಂಖ್ಯೆ ಆಗಿರ್ತಕ್ಕಂತಹದ್ದು ಆರು ಇದು ಶುಕ್ರನ ಸಂಖ್ಯೆ ಇನ್ನು ವೃಶ್ಚಿಕ ರಾಶಿಯವರಿಗೆ ಇಲ್ಲೂ ಮರುಕಳಿಸ್ತದೆ ಮೇಷರಾಶಿಯವರಿಗಿದ್ದ ಸಂಖ್ಯೆಯೇ ಅರ್ಥಾತ್ ಜೀವ ಸಂಖ್ಯೆ ಒಂಬತ್ತು ಒಂಬತ್ತು ವೃಶ್ಚಿಕ ರಾಶಿಯವರ ಸಂಖ್ಯೆ ಆಗಿರತಕ್ಕಂತಹದ್ದು ಕುಜನ ಸಂಖ್ಯೆ ಇದು ಜೀವ ಸಂಖ್ಯೆ ಅರ್ಥಾತ್ ನಿಮ್ಮ ಬ್ಲಡ್ ರಕ್ತವನ್ನು ಚಿಂತನೆ ಮಾಡುವಾಗ ಒಂಬತ್ತನ್ನು ಬಳಸಿಕೊಳ್ತಾರೆ ಒಂಬತ್ತು ಅತ್ಯಂತ ವಿಶೇಷವಾದ ಸಂಖ್ಯೆಯಾಗಿದೆ ಅರ್ಥಾತ್ ಕುಜನ ಸಂಖ್ಯೆ ತಲೆಯ ಭಾಗದ ಮತ್ತು ನಿಮ್ಮ ಗುಪ್ತಾಂಗಗಳನ್ನು ಚಿಂತನೆ ಮಾಡುವಂತಹ ಸಂಖ್ಯೆಯಾಗಿದೆ ಒಂಬತ್ತು ಜೀವ ಸಂಖ್ಯೆ ಇದು ಅಂಕೆ ಇದರ ಮುಂದೆಲ್ಲ ಬರುವಂತಹದ್ದು ಸಂಖ್ಯೆ ಒಂಬತ್ತರ ನಂತರದಲ್ಲಿ ಹತ್ತು ಹನ್ನೊಂದು ಹನ್ನೆರಡು ಬರ್ತದೆ ಆ ರೀತಿಯಲ್ಲಿ ಆದ್ದರಿಂದ ಇನ್ನು ಧನು ರಾಶಿಯನ್ನು ನಾವು ಚಿಂತನೆಯನ್ನು ಮಾಡುವಾಗ ನಿಮ್ಮ ಸಂಖ್ಯೆ ಮೂರು ಅಧಿಪತಿ ಗುರು ಆಗಿದ್ದಾನೆ ಆದ್ದರಿಂದ ಮೂರು ಮೂರು ಅಗ್ನಿಗಳನ್ನು ಹೇಳಿದ್ದಾರೆ ಆಹನಿಯಾಗ್ನಿ ಗಾರ್ಪತ್ಯಾಗ್ನಿ ದಾಕ್ಷಿಣಾಗ್ನಿ ಅಗ್ನಿ ಹೇಳುವಂತಹ ಮೂರು ಅಗ್ನಿಗಳು ಆದ್ದರಿಂದ ಮೂರು ಹೇಳುವಂತಹದ್ದು ನಿಮ್ಮ ಸಂಖ್ಯೆ ಆಗಿರ್ತಕ್ಕಂತಹದ್ದು ತ್ರಿಮೂರ್ತಿಗಳ ಸಂಖ್ಯೆ ಇನ್ನು ಮಕರ ರಾಶಿಯನ್ನು ನಾವು ಚಿಂತನೆ ಮಾಡುವಾಗ ಶನಿ ಅಧಿಪತಿಯಾಗಿದ್ದಾನೆ ಶನಿಗೆ ಹೇಳಿರ್ತಕ್ಕಂತಹದ್ದು ಎಂಟರ ಸಂಖ್ಯೆ ನಿಮ್ಮನ್ನ ಗಂಟು ಮಾಡುವ ಸಂಖ್ಯೆ ಅರ್ಥಾತ್ ನಿಮ್ಮನ್ನ ಹಿಡಿತದಲ್ಲಿಟ್ಟುಕೊಳ್ಳುವಂತಹ ಸಂಖ್ಯೆ ಆದ್ದರಿಂದ ಸ್ವಲ್ಪ ಜಾಗೃತಿಯಾಗಿರಿ ಯಾರು ಮಕರ ರಾಶಿಯವರು ಕುಂಭರಾಶಿಯವರ ಸಂಖ್ಯೆಯನ್ನು ನೋಡುವಾಗ ಎಂಟೆ ಆ ಎಂಟು ನಿಮ್ಮ ಸಂಖ್ಯೆ ಆಗಿರತಕ್ಕಂತಹದ್ದು ಆದ್ದರಿಂದ ಎಂಟು ಶನಿಯ ಸಂಖ್ಯೆಯಾಗಿದೆ ಆದ್ದರಿಂದ ಶನೇಶ್ವರನ ಪೂಜೆ ಪುರಸ್ಕಾರ ಮಾಡುವಾಗ ಎಂಟು ವಾರ ಮಾಡಬೇಕಾಗಿರತಕ್ಕಂತಹದ್ದು ಅಥವಾ ಎಂಟಕ್ಕೆ ಎಂಟರಿಂದ ಗುಣಿಸಿದಾಗ ಅರವತ್ನಾಲ್ಕು ಬರ್ತದೆ ಅರವತ್ನಾಲ್ಕು ವಾರ ಮಾಡಬೇಕು ಆಗ ಆ ದೋಷಗಳು ಪರಿಹಾರವಾಗ್ತದೆ ಎಂಟು ಇನ್ನು ಮೀನರಾಶಿಯ ಸಂಖ್ಯೆಯನ್ನು ನೋಡುವಾಗ ಗುರುವೇ ಅಧಿಪತಿಯಾದ್ದರಿಂದ ಮೂರು ಸಂಖ್ಯೆ ಆಗಿರತಕ್ಕಂಥದ್ದು ಒಟ್ಟಾರೆ ಹನ್ನೆರಡು ರಾಶಿಯವರಿಗೆ ಪ್ರತ್ಯೇಕ ಪ್ರತ್ಯೇಕವಾಗಿ ಸಂಖ್ಯೆಯನ್ನು ಹೇಳಿದ್ದಾರೆ ಇದು ಆಯಾ ರಾಶಿಯವರ ಸಂಖ್ಯೆಯಾಗಿರತಕ್ಕಂತಹದ್ದು ಈ ಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ರಾಶಿ ಫಲ ಇರ್ತದೆ ಜೊತೆಯಲ್ಲಿ ನೀವು ಯಾವುದೇ ವಾಹನವನ್ನು ಖರೀದಿಸುವಾಗ ಈ ಸಂಖ್ಯೆಯನ್ನು ನೀವು ಬಳಸಿಕೊಳ್ಳಲಿಕ್ಕೆ ಅವಕಾಶ ಇದೆ ಬಳಸಿಕೊಳ್ಳಿ ಅನುಕೂಲವಾಗುತ್ತೆ ಶುಭವಾಗಲಿ ಶುಭ ವಸ್ತು